ಈ ಸರ್ಕಾರಗಳು ವೈಫಲ್ಯ ಆಗಿದೆ, ಅಷ್ಟೆಲ್ಲ ನಾಗರಿಕರಿಗೆ ರಕ್ಷಣೆ ಕೊಡಕ್ಕೆ ಆಗ್ತಾ ಇಲ್ಲ. ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ಅನ್ನು ನಾವು ಎಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೊ ನಮ್ಮಂಥ ಮೂರಕ್ಕೆ ಯಾರು ಇಲ್ಲ ಅಂತ ನನ್ನ ಅಭಿಪ್ರಾಯ. ಮಾತಾಡದಲ್ಲಿ ವ್ಯಾಪಾರದ ಒಂದು ಹೆಣ್ಮಗು ಮೇಲೆ ಸುಮ್ ಸುಮ್ಕೆ ಆಪಾದನೆ ಮಾಡಿದ್ರು, ಕೆಸನ್ನು ಮುಚ್ಚಾಕ ಅಂತಕ್ಕೆ ತಂದಿದ್ದಾರೆ. ಈಗ ಅವನಿಗೆ ಗಲ್ಲು ಶಿಕ್ಷೆ ಕೊಡೋ ಅಂಥ ಮಟ್ಟಕ್ಕೆ ನಮ್ಮ ಸಹಕಾರ ಇದೆ. ಖಂಡನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ, ಆ ವಿಚಾರದ ಬಗ್ಗೆ ಖಂಡನೆ ಇದೆ, ವಿರೋಧ ಇದೆ. ರಕ್ಷಣೆ, ಈ ರಾಜಕಾರಣಿಗಳು ರಕ್ಷಣೆ ಕೊಡ್ತಾ ಇಲ್ಲ, ಅವ್ರವ್ರ ಸ್ವಾರ್ಥಕ್ಕೆ ರಾಜಕೀಯ ಬೆಳೆ ಮತ ಬ್ಯಾಂಕ್ಗೋಸ್ಕರ ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಅವ್ರಿಗೆ ಅವರೇ ಸೆಕ್ಯೂರಿಟಿ ಬೇಕು. ಇವತ್ತು ಈ ಸರ್ಕಾರಗಳು ವೈಫಲ್ಯ ಆಗಿದೆ, ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ, ನಾಗರಿಕರಿಗೆ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಅವರೇ ನಾಗರಿಕರು ಸೆಲ್ಫ್ ಸೆಕ್ಯೂರಿಟಿ ಇಟ್ಕೋಬೇಕು ಅಂತ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಯಾರು ಆಗ್ತಾ ಇದಾರೆ ಆಸಿಡು? ಹೆಣ್ಮಕ್ಳು ಅದನ್ನ ಸ್ಟ್ರಗಲ್ ಮಾಡಬೇಕು, ಧೈರ್ಯ ಫೇಸ್ ಮಾಡಬೇಕು, ಅವ್ರ ಮನಸ್ಸಲ್ಲಿ ಭಯ ಅನ್ನೋದನ್ನ ಬಿಡಬೇಕು. ನಮಗೆ ಈಗಿನ ಗೃಹ ಮಂತ್ರಿಗಳು ಹೇಳ್ತಾರೆ ಅಂತ ಅಸಭ್ಯ ಹೇಳಿಕೆಗಳನ್ನ ರಾಜಕಾರಣಿಗಳು ಬಿಡಬೇಕು. ಅವ್ರ ಬಗ್ಗೆ ನಮಗೆ ಅಸಮಾಧಾನ ಆಗಿದೆ. ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಅಧಿಕಾರಿಗಳನ್ನ ಪೂರ್ವಭಾವಿ ಸಭೆ ಮಾಡಿ ಅವರು ಏನಿದೆ ಮಾಹಿತಿ ತೊಗೊಂಡು ಮಾತಾಡಬೇಕಾಗಿತ್ತು. ಮಾತಾಡದಲ್ಲಿ ವ್ಯಾಪಾರದ ಒಂದು ಹೆಣ್ಮಗು ಮೇಲೆ ಸುಮ್ ಸುಮ್ಕೆ ಆಪಾದನೆ ಮಾಡಿದ್ರು, ಅದು ಎಷ್ಟರ ಮಟ್ಟಿಗೆ ಸಮಂಜಸ? ಅದು ಅಲ್ಲ, ಇವತ್ತಿನ ರಾಜಕೀಯ ಪಕ್ಷಗಳು ಇರೋದೆ ಅದಕ್ಕೆ, ಅವ್ರು ಬೆಳೆ ಬೇಯಿಸ್ಕೊಳಕ್ಕೆ ಏನಕ್ಕೆ ಮಾಡಬೇಕು ಅದನ್ನು ನಿಜವಾಗಿ ರಾಜಕೀಯಕ್ಕೆ ಉಪಯೋಗಿಸ್ಕೊತಾರೆ. ಈಗ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹುಬ್ಬಳ್ಳಿ ನಗರ ಪಾಲಿಕೆಯ ಸದಸ್ಯ ಅವನ ಮನೆಗೆ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂದರೆ ಈ ಕಾಂಗ್ರೆಸ್ ಪಕ್ಷ ಇನ್ಯಾರಿಗೆ ರಕ್ಷಣೆ ಕೊಡ್ಬೋದು? ಇವರು ಅವ್ರ ಮನೇಲಿರೋರಿಗೆ ಅವ್ರ ಸೆಕ್ಯೂರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಇನ್ನು ಬೇರೆ ನಾಗರಿಕರಿಗೆ ಹೆಂಗೆ ಸೆಕ್ಯೂರಿಟಿ ಕೊಡ್ತಾರೆ ಅವರು? ಅದ್ರ ಬಗ್ಗೆ ನಾವು ನಾಗರಿಕರು ಒಂದು ಸ್ವಲ್ಪ ಯೋಚನೆ ಮಾಡಿ ಮತದಾನ ಮಾಡಬೇಕಾದ್ರೆ ಇದು ನಮಗೆ ಮತದಾನದ ಹಬ್ಬ ಇದು, ಇದರಲ್ಲಿ ನಾವು ಅದನ್ನು ಕರೆಕ್ಟಾಗಿ ಇದನ್ನು ಆಯ್ಕೆ ಮಾಡಬೇಕಾಗುತ್ತೆ. 100% ಇಲ್ಲ. ಅವ್ರವ್ರ ಸ್ವಾರ್ಥಕ್ಕೆ ಸೆಕ್ಷನ್ಗಳು ಚೇಂಜ್ ಮಾಡ್ಕೊಂಡು ಈಗ ಅನೇಕ ಕೇಸನ್ನು ಮುಚ್ಚಾಕ ಅಂತ ತಂದಿದ್ದಾರೆ. ಈಗ 100% ಮುಚ್ಚಾಕ್ತಾರಲ್ಲದೇನು ಸಂದೇಹ ಇಲ್ಲ. ಸತ್ತರ್ ಸತ್ತರು ಸತ್ತರ್ ಕೇ ಅದೇ ಅದೇ ಗಾದಿ ಇದೆಯಲ್ಲ, ಸೋತನ್ ಸತ್ತ ಗೆದ್ದನ್ ಸೋತ ಅಂತ. ಸೊ ಅಂಥ ವ್ಯವಸ್ಥೆ ಇದೆ. ರಾಜಕಾರಣಿಗಳು ಇವತ್ತು ನಿಜವಾದ ಅಡ್ವೊಕೇಟ್, ಈ ಕರ್ನಾಟಕದಲ್ಲಿ ನಿಜವಾದ ಅಡ್ವೊಕೇಟ್ ಇದ್ದರೆ ಈ ಕೇಸ್ಗೆ ಇನ್ನು ಯಾವುದೇ ಒಬ್ಬ ಲಾಯರು ಇನ್ವಾಲ್ವ್ ಆಗಬಾರ್ದು. ಅವನಿಗೆ ಗಲ್ಲು ಶಿಕ್ಷೆ ಕೊಡೋ ಅಂಥ ಮಟ್ಟಕ್ಕೆ ನಮ್ಮ ಸಹಕಾರ ಇದೆ. ಪ್ರತಿಯೊಬ್ಬ ನಾಗರಿಕರು ಅದನ್ನು ತೂಚಿ ಅಂತ ಹೋಗ್ಬೇಕು ಸಮಾಜದಲ್ಲಿ. ಅವ್ರಿಗೆ ಅದು ನಮ್ಮ ರಾಜಕಾರಣಿಗಳು ಉತ್ತೇಜನ ಕೊಡ್ತಾ ಇದ್ದಾರೆ, ಅದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ, ಮತ ಬ್ಯಾಂಕಾಗಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಆಮ್ಯಾಗ ಅವರು ಈ ಮುಸ್ಲಿಮ್ಗಳು ಹಿಂದೂ ರಾಷ್ಟ್ರ ಮಾಡೋ ಮಟ್ಟ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಹೇಳ್ತಾ ಇಲ್ಲ 2047ಕ್ಕೆ ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಅವ್ರು ಆಲ್ರೆಡಿ ಹೇಳ್ತಾ ಇದ್ದಾರೆ. ಸೊ ನಾವು ನಾಗರಿಕರ ನಾವಿನ್ನೂ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಟೈಮ್ ತಾತ ಇದೆ. ನಮ್ಮ ಸ್ವಾರ್ಥಕ್ಕೆ ಈ ರಾಜಕಾರಣಿಗಳು 3,000 5,000 ಒಂದು ಓಟಿಗೆ ಕೊಟ್ಟು ಅವ್ರ ಸ್ವಾರ್ಥಕ್ಕೆ 5,000 6,000 ರೂಪಾಯಿ ಕೊಡ್ತಾರೆ ಒಂದೊಂದು ಓಟಿಗೆ. ಪ್ರಾಮಾಣಿಕ ಚುನಾವಣೆಯಲ್ಲಿ ಯಾರೂ ಗೆಲ್ಲಕ್ಕಾಗ್ತಾ ಇಲ್ಲ ಪ್ರಾಮಾಣಿಕರು. ಸರ್ಕಾರದ ಮೇಲೆ ದೂರ್ತೀವಿ ಅನ್ನೋದಕ್ಕಿಂತನೂ ಅಧಿಕಾರಿಗಳಿಂದ ಕರೆಕ್ಟಾಗಿ ಇವರು ರಾಜಕಾರಣಿಗಳು ಅವರ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೋತಾ ಇದ್ದಾರೆ. ಹೌದಾ? ಅದೇ ಈ ಸ್ಟೇಷನ್ನವರು ಫ್ರೀ ಹೇಡ ಹ್ಯಾಂಡಾಗಿ ಬಿಟ್ಟರೆ ಅವ್ರು ಕ್ರಮ ತಗೋತಾರೆ. ಅವನ್ನ ಅರೆಸ್ಟ್ ಮಾಡ್ತಾರೆ, ಯಾವುದೋ ಒಂದು ಸೆಕ್ಷನ್ ಹಾಕ್ತಾರೆ, ಲೂಪ್ ಸೆಕ್ಷನ್ ಹಾಕಿಸ್ತಾರೆ, ಯಾವುದೋ ಒಬ್ಬ ಅಡ್ವೊಕೇಟನ್ನು ಇಟ್ಕೋತಾರೆ, ಅಡ್ವೊಕೇಟ್ ಬೇಲ್ ತಗೊಂಡು ಆಚೆ ಬರ್ತಾರೆ. ಅವ್ರಿಗೆ ಇಷ್ಟೇ ತಾನೆ, ಒಂದು ಬೇಲಲ್ಲಿ ಹೊಳಿಕ್ ಹೋದೆ ಆಚೆ ಬಂದೆ, ಅವ್ನು ಮತ್ತೆ ಉತ್ತೇಜನ ಆಗ್ತಾನೆ, ಯುವಕ ಉತ್ತೇಜನ ಆಗ್ತಾನೆ. ಏ ಇಷ್ಟೇ ಅಲ್ವ ಬಿಡು, ಇನ್ನೇನೈತೆ ಮಾಡೋಣ ಬಿಡು. ಅವ್ನು ಜೈಲಿಂದ ಆಚೆ ಬಂದರೆ ಒಬ್ಬ ರಾಜಕಾರಣಿ ಅವ್ನಿಗೆ ಆಶ್ರಯ ಕೊಡ್ತಾರೆ. ಹಾಂ, ರಾಜಕಾರಣಿ ಆಶ್ರಯ ಕೊಟ್ಟರೆ ಅವನೊಬ್ಬ ಲೀಡ್ರ್ ಆಯ್ತಾನೆ, ಪ್ರಜ್ಞಾವಂತ ನಾಗರಿಕ. ಅಟ್ಲೀಸ್ಟ್ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಇರೋ ಅಂಥವನು ಎಲೆಕ್ಟೆಡ್ ಬಾಡಿ ಆಗಬೇಕು. ಗ್ರಾಮ ಪಂಚಾಯತಿಗಾಗಲಿ, ಒಂದು ತಾಲೂಕು ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಇದ್ದಾಗ ಒಬ್ಬ ನಾಗರಿಕನಾಗಿದ್ದನೋ ಒಬ್ಬ ಯುವಕ ಆದನೋ ಒಬ್ಬ ಕಾನೂನಿನ ಬಗ್ಗೆ ಅರಿವು ಬರುತ್ತೆ ಅವನಿಗೆ. ಆ ಕಾನೂನು ಅರಿವೇ ಇಲ್ಲಾಂದಾಗ ನಾವು ಅವ್ನ 3ನೇ ಕ್ಲಾಸ್ 5ನೇ ಕ್ಲಾಸನ್ನು ನಾವು ಎಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೊ ನಮ್ಮಂಥ ಮೂರಕ್ಕೆ ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಕೊನೆಯದಾಗಿ, ಈ ರಾಜ್ಯ ಸರ್ಕಾರ ಒಂದು ವರ್ಗಕ್ಕೆ ಓಲೈಕೆ ಮಾಡ್ತಾ ಇದೆ, ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳಕ್ಕೆ ಓಲೈಕೆ ಮಾಡ್ತಾ ಇದೆ. ಇದು ನನ್ನ ಅಭಿಪ್ರಾಯ ಇದು.